ಮುಂದಿನ ಕಾರ್ಯಕ್ರಮ ನಮ್ಮ ನಾಡ ಒಕ್ಕೂಟ ಸೇವಾ ಪ್ರಶಸ್ತಿ ಕಾರ್ಯಕ್ರಮ ಈಗಾಗಲೇ ನಡೆಯಲಿಕ್ಕಿದೆ ಇದಕ್ಕೆ ಈ ಒಂದು ಸೇವಾ ಪ್ರಶಸ್ತಿಗೆ ಆಯ್ಕೆಯಾದಂತವರು ನಮ್ಮ ನಾಡ ಒಕ್ಕೂಟ ಈ ಭಾಗದಲ್ಲಿ ಹಾಗೂ ಹೊರ ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಕಟ್ಟಿ ಬೆಳೆಸುವಲ್ಲಿ ಕಾರ್ಯಕರ್ತರಾದಂತಹ ಜನಾಬ್ ಹುಸೇನ್ ಹೈಕಾಡಿ ಸಂಘಟನಾ ಕಾರ್ಯದರ್ಶಿಗಳು ಕೇಂದ್ರ ಸಮಿತಿ ಇವರು ಆಯ್ಕೆಯಾಗಿರುತ್ತಾರೆ ಅವರ ಸನ್ಮಾನ ಪತ್ರವನ್ನು ತಮ್ಮೆಲ್ಲರ ಮುಂದೆ ಓದಿ ಹೇಳುವವರು ಜನಾಬ್ ಮುಸ್ತಾಕ್ ಅಹ್ಮದ್ ಹೆಣ್ಣೆಬೈ ಇವರನ್ನ ಮಾತಿನ ಮನೆ ಅಂತ ಆಹ್ವಾನಿಸ್ತಾ ಇದ್ದೇನೆ ಹುಸೇನ್ ಹೈಕಾಡಿ ಅವರು ಈ ಒಂದು ಸೇವಾ ಪ್ರಶಸ್ತಿಯ ಪೀಠಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಸುಮಾರು 3500 ವರ್ಷಗಳ ಹಿಂದೆ ಪ್ರವಾದಿ ದಾವೂದ್ ಅಲೈಹಿಸ್ಸಲಾಂ ಅವರ ಮೇಲೆ ಅವತೀರ್ಣಗೊಂಡಂತ ಜಬೂರ್ನಲ್ಲಿ ಒಂದು ಮಾತಿದೆ ಏನಂತ ಹೇಳಿದ್ರೆ 84 ಲಕ್ಷ ಜೀವರಾಶಿಗಳನ್ನು ನಾವು ಸೃಷ್ಟಿಸಿದ್ದೇವೆ 84 ಲಕ್ಷ ಜೀವರಾಶಿಗಳಲ್ಲಿ ಅಶ್ರಫುಲ್ ಮಖ್ಲೂಕ ಮನುಷ್ಯನನ್ನು ಬಿಟ್ಟು ಉಳಿದ ಎಲ್ಲ ಜೀವರಾಶಿಗಳಿಗೆ ನಾವು ಪ್ರೇರಣೆಯನ್ನು ನೀಡಿದ್ದೇವೆ ಮಾನವನಿಗೆ ವಿವೇಚನೆಯನ್ನು ನೋಡಿದ್ದೇವೆ ಆ ವಿವೇಚನೆಯಂತೆ ಮಾನವ ಬದುಕನ್ನು ಆರಂಭಿಸಬೇಕು ಮತ್ತು ಮುಗಿಸಬೇಕು ಅದರಂತೆ ಮನುಷ್ಯ ಈ ಭೂಮಿಯ ಮೇಲೆ ಬದುಕುತ್ತಾ ಹೋದ ಎಲ್ಲಿಯವರೆಗೆ ಧರ್ಮಗ್ರಂಥ ಪವಿತ್ರ ಕುರಾನ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ಅವತೀರ್ಣಗೊಳ್ಳುವವರೆಗೆ 18 ಲಕ್ಷ ಮಕ್ಕಳು ಕೊಳದೆ 18 ಲಕ್ಷ ಜೀವರಾಶಿಯವರೆಗೆ ಬರ್ತವೆ ಇಲ್ಲಿಯವರೆಗೆ ಮನುಷ್ಯನ ಪರೀಕ್ಷೆ ಪ್ರಮುಖವಾಗಿ ಎಲ್ಲಿ ಅಂತ ಕೇಳಿದರೆ ಪ್ರಾಣಿಗಳಿಗೆ ಪ್ರೇರಣೆಯನ್ನು ಕೊಟ್ಟಾಗ ಮನುಷ್ಯನ ಪರೀಕ್ಷೆ ಎಲ್ಲಿ ಮುಖ್ಯವಾಗಿ ಬರ್ತಾ ಇದ್ರೆ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಹೇಗೆ ಸ್ಪಂದಿಸ್ತಾನೆ ಎನ್ನುವುದರ ಮೇಲೆ ಯಾಕೆಂದರೆ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಸಂಸಾರಕ್ಕೆ ಸ್ವಂತಕ್ಕೆ ಅಥವಾ ಹೆಚ್ಚಂದರೆ ನಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆಗಿಂತ ಹೆಚ್ಚಾಗಿ ನಾವು ಆಲೋಚಿಸುವುದಿಲ್ಲ ಆದರೆ ಸಮಾಜ ಸೇವಕನೊಬ್ಬ ಸಮಾಜದ ಸಮಸ್ತ ಪ್ರತಿರೋಧಗಳನ್ನು ತನ್ನ ಮೇಲೆ ಸಹಿಸಿಕೊಂಡು ಕಲ್ಲು ಗುಳ್ಳುಗಳ ದಾರಿಯನ್ನು ಕ್ರಮಿಸಿಕೊಂಡು ಆತ ಸಮಾಜಕ್ಕೆ ತೆರೆದುಕೊಳ್ತಾನೆ ಯಾರೂ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೆ ಕಲ್ಲುಗಳ ಏಟನ್ನು ತಿಂದಿಲ್ಲ ಅಥವಾ ಪ್ರವಾದಿ ಈಸಾರವರಂತೆ ಶಿಲುಬೆಗೆ ಇರುವಂತಹ ಪರಿಸ್ಥಿತಿಗಳು ಬರಲಿಲ್ಲ ಆದರೂ ಕೂಡ ಸಮಾಜ ಸೇವಕನಲ್ಲಿ ಆ ಒಂದು ಚರ್ಯೆ ಎನ್ನುವುದು ಸಣ್ಣ ಮಟ್ಟಿಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಂತಹ ಸಮಾಜ ಸೇವಕರಲ್ಲಿ ಅಂತಹ ಚರ್ಯೆಗಳಿರುವ ಒಂದು ಸಮಾಜ ಸೇವಕರಲ್ಲಿ ಈ ಭಾಗದಲ್ಲಿ ನಮಗೆ ಹೆಚ್ಚು ಕಾಣುವುದು ಕರಾವಳಿ ಜಿಲ್ಲೆಯ ಸಂಘಟನಾತ್ಮಕ ಇತಿಹಾಸದಲ್ಲಿ ಸುದೀರ್ಘ ಕಾಲದಿಂದ ಸಂಚಲನ ಮೂಡಿಸಿಕೊಂಡು ಬಂದವರು ನಮ್ಮ ಹುಸೇನ್ ಹೈಕಾಡಿಯವರು ಕಳೆದ 20 ವರ್ಷಗಳಿಂದ ಹೆಚ್ಚು ಕಡಿಮೆ ಬಹುಶಃ ಈ ವ್ಯಕ್ತಿಯನ್ನು ಕಾಣದ ಈ ಭಾಗದ ಯಾವುದೇ ಸಮುದಾಯದವರಲ್ಲಿ ಯಾಕಂದರೆ ಈ ವ್ಯಕ್ತಿ ಪ್ರತಿಯೊಂದು ವಿಷಯಕ್ಕೂ ಇದು ರೋಗವಿರಲಿ ರಾಗವಿರಲಿ ದ್ವೇಷವಿರಲಿ ಪ್ರೀತಿ ಇರಲಿ ಎಲ್ಲದರಲ್ಲಿ ಕೊಲ್ಲ ಅಲ್ಲೊಬ್ಬ ಹುಸೇನ್ ಹೈಕಾಡಿ ಇದ್ದೇ ಇರ್ತಾರೆ ಹಾಗಾಗಿ ಬಹಳಷ್ಟು ಯುವಕರಿಗೆ ಮತ್ತೆ ಬಹಳಷ್ಟು ಬದುಕನ್ನು ಕ್ರಮಿಸಿಕೊಂಡು ತನ್ನ ಯೌವನವನ್ನು ಕಳೆದುಕೊಂಡವರಿಗೂ ಕೂಡ ಈ ವ್ಯಕ್ತಿ ಒಂದು ದೊಡ್ಡ ಪ್ರೇರಣೆಯಾಗಿ ನಮಗೆಲ್ಲ ಕಾಣಿಸಿಕ್ತಾರೆ ಬಹುಶಃ ಸಮಾಜ ಸೇವಕನೊಬ್ಬನ ಬದುಕದ್ದ ಭಾಷಣಗಳ ಮೂಲಕ ವಿವರಣೆಗಳ ಮೂಲಕ ಒಂದು ದೊಡ್ಡ ಪುಸ್ತಕದ ಮೇಲೆ ಹೇಳಲಿಕ್ಕೆ ಹೇಳಲೂ ಬಾರದು ಹೇಳಲಿಕ್ಕೂ ಇರುವುದಿಲ್ಲ ಯಾಕಂದರೆ ಅವರ ಬದುಕೇ ಒಂದು ತೆರೆದ ಪುಸ್ತಕವಾಗಿರ್ತದೆ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಓದಿಕೊಂಡಿರ್ತಾರೆ ಆದರೂ ಕೂಡ ಬದುಕಿನ ಒಂದು ಸಣ್ಣ ಹಾದಿಯನ್ನು ಆ ಕ್ರಮಿಸಿದ ಪಥವನ್ನು ಆ ಕ್ರಮಿಸಿದ ವಿಚಾರವನ್ನು ಮಾಡಿದ ಸೇವೆಗಳನ್ನು ಮೂಡಿದ ಚಿಂತನೆಗಳನ್ನು ಒಂದು ಸಣ್ಣದಾದ ಒಂದು ಸನ್ಮಾನ ಪತ್ರದ ಮೂಲಕ ಸ್ವತಃ ನಾನೇ ಬರೆದು ಇದನ್ನು ರೂಪಿಸಿದ್ದೇನೆ ಅದನ್ನು ನಿಮ್ಮ ಮುಂದೆ ಈಗ ವಾಚಿಸ್ತಾ ಇದ್ದೇನೆ ಸನ್ಮಾನ್ಯರಾದ ಶ್ರೀಯುತ ಹುಸೇನ್ ಹೈಕಾಡಿಯವರೇ ಕುಂದಾಪುರ ತಾಲೂಕಿನ ಹೈಕಾಡಿ ಎಂಬ ಸಣ್ಣ ಊರಿನಲ್ಲಿ ಹುಟ್ಟಿ ಬೆಳೆದರು ಎಳವೆಯಲ್ಲಿಯೇ ಸಮಾಜ ಸೇವೆಯನ್ನು ಉಸಿರಾಗಿಸಿಕೊಂಡು ಬೆಳೆದವರು ತಾವು ತನ್ನ ಸುತ್ತಮುತ್ತಲಿನ ಸಮಾಜದ ಭಾವನೆಗಳಿಗೆ ಮತ್ತು ಆಗುಹೋಗುಗಳಿಗೆ ಸ್ಪಂದಿಸುವ ಮನಸ್ಥಿತಿಯು ಈ ಲೋಕದ ಸರ್ವಶ್ರೇಷ್ಠ ಮನಸ್ಥಿತಿ ಪರಸ್ಪರ ಸ್ವಾರ್ಥವೇ ತುಂಬಿಕೊಂಡ ಈ ಜಗತ್ತಿನಲ್ಲಿ ಪರರಿಗಾಗಿ ಮನಮಿಡಿಯುವ ವ್ಯಕ್ತಿತ್ವಗಳು ಅಪರೂಪದಲ್ಲಿ ಅತಿ ಅಪರೂಪ ಎಲ್ಲೋ ಸಾವಿರಕ್ಕೆ ಅಥವಾ ಲಕ್ಷಕ್ಕೆ ಒಂದರಂತೆ ಇರುವ ಇಂಥ ವ್ಯಕ್ತಿತ್ವಗಳಲ್ಲಿ ಉಡುಪಿ ಜಿಲ್ಲೆಯ ಸಾಮಾಜಿಕ ಮತ್ತು ಸಾಮುದಾಯಿಕ ಸಂಘಟನಾತ್ಮಕತೆಯಲ್ಲಿ ಕ್ರಿಯಾಶೀಲರಾಗಿ ಗುರುತಿಸಿಕೊಂಡವರು ತಾವು ತಮ್ಮ ಸದಾಕಾಲದ ಸಮಾಜ ಸೇವಾ ಪದ್ಧತಿಗೆ ತಮ್ಮನ್ನು ಇಂದಿಗೂ ಕೂಡ ಸಮಾಜದ ಎಲ್ಲ ವರ್ಗದವರು ಗೌರವಿಸುತ್ತಾರೆ ಇದು ತಮ್ಮ ನಿತ್ಯ ನಿರಂತರ ಸಮಾಜ ಸೇವೆಗೆ ಸಲ್ಲುವ ಎಂದಿನ ಗೌರವ
ತಮ್ಮ ಸ್ಥಾಪಕತ್ವ ಪದಾಧಿಕಾರತ್ವ ಮತ್ತು ಸದಸ್ಯತ್ವದ ಮೂಲಕ ಸಂಘಟನೆಗಳ ಹುಟ್ಟು ಹೊಳಪುಗಳಿಗೆ ಕಾರಣರಾಗಿದ್ದೀರಿ ತಮ್ಮ ಸಮಾಜ ಸೇವೆಯಿಂದ ಕೂಡಿದ ಬದುಕಿನುದ್ದಕ್ಕೂ ಬಡವರು ಶೋಷಿತರು ದಮನಿತರು ನಿರ್ಗತಿಕರ ಪರವಾಗಿ ದುಡಿದು ಇಲ್ಲಿಯವರೆಗಿನ ಬದುಕನ್ನು ಸಾರ್ಥಕಗೊಳಿಸಿಕೊಂಡಿದ್ದೀರಿ ಅಬ್ದುಲ್ ಖಾದರ್ ಮತ್ತು ಆಯಿಷಾ ದಂಪತಿಗಳ ಮಗನಾಗಿ ಹೈಕಾಡಿಯಲ್ಲಿ ಹುಟ್ಟಿದ ನೀವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹೈಕಾಡಿಯಲ್ಲಿ ಪೂರೈಸಿ ಸಣ್ಣ ವಯಸ್ಸಿನಲ್ಲಿ ಸಂಸಾರದ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಬಾಲ್ಯದಲ್ಲಿಯೇ ನಾಯಕತ್ವ ಗುಣವನ್ನು ಮತ್ತು ಸಾಮಾಜಿಕವಾದ ಹತ್ತು ಹಲವು ಭೂಮಿಕೆಗಳನ್ನು ನಿಭಾಯಿಸಿಕೊಂಡು ಬಂದವರು ಸಂಘಟನಾತ್ಮಕ ಮತ್ತು ಸಮಾಜ ಸೇವಾ ಚಟುವಟಿಕೆಗಳ ಜೊತೆಗೆ ಸಮುದಾಯ ಸೇವೆಯಲ್ಲಿ ಕೂಡ ಗಣನೀಯವಾಗಿ ಗುರುತಿಸಿಕೊಂಡಿದ್ದೀರಿ ತಾವು ಅಧ್ಯಕ್ಷರಾಗಿದ್ದ ಕಾಲಘಟ್ಟದಲ್ಲಿಯೇ ಹೈಕಾಡಿಯಲ್ಲಿ ನೂತನವಾದ ಜುಮ್ಮಾ ಮಸೀದಿಯ ನಿರ್ಮಾಣವೂ ಆಗಿದೆ ಎನ್ನುವುದು ಬಹಳ ಹೆಮ್ಮೆಯ ವಿಚಾರ ಮಸೀದಿಯ ಅಧ್ಯಕ್ಷರಾಗಿ ಧರ್ಮೀಯರು ಮಾತ್ರವಲ್ಲ ಅನ್ಯ ಧರ್ಮೀಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಒಳ್ಳೆಯ ಸೌಹಾರ್ದಪೂರ್ಣವಾದ ವಾತಾವರಣ ನಿರ್ಮಿಸುವಲ್ಲಿ ಹಗಲು ರಾತ್ರಿ ಶ್ರಮಿಸಿದ್ದೀರಿ ಸಮಾಜ ಸೇವೆಯ ಜೊತೆಗೆ ಸೌಹಾರ್ದಭರಿತವಾದ ವಾತಾವರಣ ನಿರ್ಮಿಸುವಲ್ಲಿ ತಮ್ಮ ಭೂಮಿಕೆ ಸದಾಕಾಲವೂ ಸ್ಮರಿಸಲ್ಪಡುವಂಥದ್ದು ಇದೀಗ ತಮ್ಮನ್ನು ಸನ್ಮಾನಿಸುತ್ತಿರುವ ನಮ್ಮೆಲ್ಲರ ಹೆಮ್ಮೆಯ ನಮ್ಮ ನಾಡ ಒಕ್ಕೂಟ ಸಂಘಟನೆಯೂ ಕೂಡ ತಮ್ಮ ಬದುಕಿನ ಬಹುಮೂಲ್ಯ ಸಮಯದ ಬಹುಕಾಲದ ಸೇವೆಯನ್ನು ಪಡೆದಿದೆ ಎನ್ನಲು ಸಂತೋಷ ಪಡುತ್ತೇವೆ ತಮ್ಮ ಸಂಘಟನೆ ನಮ್ಮ ಸಂಘಟನೆಯಲ್ಲಿ ತಮ್ಮ ಸೇವೆಯ ಅನುಕರಣೀಯ ಮತ್ತು ಸದಾಕಾಲಕ್ಕೂ ಅನುಸರಣೀಯವೂ ಹೌದು ಎನ್ನೆನ್ನೋ ಕುಂದಾಪುರ ಘಟಕದ ಅಧ್ಯಕ್ಷರಾಗಿ ಎನ್ನೆನ್ನೋ ಟ್ರಸ್ಟ್ ಸದಸ್ಯರಾಗಿ ಎನ್ನೆನ್ನೋ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಎನ್ನೆನ್ನೋ ಕಮ್ಯುನಿಟಿ ಸೆಂಟರ್ ಕುಂದಾಪುರ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಬಹುರೂಪಿಯಾದ ಬಹುಕಾಲದ ಸೇವೆಯನ್ನು ನೀಡಿ ಸಂಘಟನೆ ಈ ಮಟ್ಟಕ್ಕೆ ಬೆಳೆದು ನಿಲ್ಲುವಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣರಾಗಿದ್ದೀರಿ ನಮ್ಮ ಸಂಘಟನೆಯ ಏಳು ಬೀಳುಗಳಲ್ಲಿ ಹಗಲು ರಾತ್ರಿ ಜೊತೆಯಾಗಿದ್ದು ಮಾತ್ರವಲ್ಲ ತಮಗೆ ಸಹಿಸಿದ ಎಲ್ಲ ಕರ್ತವ್ಯಗಳನ್ನು ನಿರೀಕ್ಷೆಗೆ ಮೀರಿ ನಿರ್ವಹಿಸಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದೀರಿ ಇವುಗಳಲ್ಲದೆ ರೋಟರಾಕ್ಟ್ ಯುವಜೇಸಿ ಜೇಸಿ ಮುಂತಾದ ಸಂಘಟನೆಗಳಲ್ಲಿಯೂ ಕೂಡ ಸಕ್ರಿಯ ಭೂಮಿಕೆಗಳನ್ನು ನಿಭಾಯಿಸಿ ಸಂಘಟನಾತ್ಮಕವಾಗಿ ಯಶಸ್ಸನ್ನು ಸಾಧಿಸಿದ್ದೀರಿ ಹಲವಾರು ಯುವ ಸೇವಾಕಾರರಿಗೆ ಮಾರ್ಗದರ್ಶಕರಾಗಿದ್ದೀರಿ ತಮ್ಮ ವೃತ್ತಿ ಜೀವನದ ಒತ್ತಡಗಳ ನಡುವೆಯೂ ಮತ್ತು ಹೊತ್ತಲ್ಲದ ಹೊತ್ತುಗಳಲ್ಲಿಯೂ ಕೂಡ ನಮ್ಮ ಕರೆಗೆ ಸದಾ ಸ್ಪಂದಿಸಿ ಸಂಘಟನೆಯ ಸೇವಾ ಕಾರ್ಯಗಳಿಗೆ ಸದಾ ಸ್ಫೂರ್ತಿಯನ್ನು ತುಂಬಿದ್ದೀರಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ನಡೆಸುತ್ತಾ ಹೆಂಡತಿ ಆಸ್ಮಾ ಮಕ್ಕಳಾದ ಅಮ್ನಾ ಮತ್ತು ಅಸ್ನಾ ಜೊತೆಗೆ ಕುಂದಾಪುರದಲ್ಲಿ ವಾಸವಾಗಿರುವ ತಾವು ಸಮಾಜ ಸೇವೆಯಲ್ಲಿ ತೋರ್ಪಡಿಸಿದ ಸುದೀರ್ಘ ಕಾಲದ ತಮ್ಮ ಆಕರ್ಷಕ ವ್ಯಕ್ತಿತ್ವ ಸೇವೆ ಸಂಘಟನಾ ಕೌಶಲ್ಯ ನಾಯಕತ್ವ ಮತ್ತು ಸ್ಪಂದನದ ಪರಿ ಮತ್ತು ಸಮಾಜ ಪಡೆದ ಪ್ರತಿಫಲಗಳನ್ನು ಪರಿಗಣಿಸಿದೆ ಸರ್ವಶಕ್ತನು ತಮ್ಮ ಸರ್ವ ಕಾರ್ಯಗಳಲ್ಲಿಯೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ನಾಡ ಒಕ್ಕೂಟ ಉಡುಪಿ ಜಿಲ್ಲಾ ಘಟಕವು ಶುಭ ಹಾರೈಕೆಗಳೊಂದಿಗೆ ತಮಗೆ ಈ ಸನ್ಮಾನ ಪತ್ರವನ್ನು ಹೆಮ್ಮೆಯಿಂದ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಇದೀಗ ಸಮರ್ಪಿಸುತ್ತಿದೆ ಧನ್ಯವಾದಗಳು ಸೌಹಾರ್ದತೆಗೆ ಉತ್ತಮವಾದಂತಹ ಒಂದು ಕೊಂಡಿ ಅಂದರೆ ಅದು ಹುಸೇನ್ ಹೈಕಾಡಿ ಅವರನ್ನು ಗುರುತಿಸಿ ಈ ಒಂದು ಸೇವಾ ಪ್ರಶಸ್ತಿ ಪ್ರದಾನವನ್ನು ಜನಾಬ್ ಅನ್ವರ್ ಪಾಷಾ ಸಾಹೇಬ್ ಹಾಗೂ ಸಲೀಂ ಬಾಯ್ ಹಾಗೂ ವೇದಿಕೆಯ ಎಲ್ಲ ಗಣ್ಯರು ಅವರಿಗೆ ಈ ಒಂದು ಪ್ರಶಸ್ತಿ ಸಮಾರಂಭ ಪ್ರದಾನ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿ ಅಲ್ಹಮ್ದ್ ಧನ್ಯವಾದಗಳು ಹುಸೇನ್ ಹೈಕಾಡಿ ಅವರೇ ಹಾಗೂ ಸಮಾರಂಭವನ್ನು ನಡೆಸಿಕೊಟ್ಟಂಥ ಎಲ್ಲ ಗಣ್ಯಾಧಿಗಣ್ಯರಿಗೆ ಹಾಗೆಯೇ ಮುಂದಿನ ಕಾರ್ಯಕ್ರಮ ನಮ್ಮ ಈ ಒಂದು ವೇದಿಕೆಯಲ್ಲಿ ನಡೆಯುವ